श्री महागणपतये नमः श्री गुरुभ्यो नमः हरि ओम। ज्योतिष कार्यक्रम के निमगेल्ल स्वागत सुस्वागत। नानिवत्तु निमगे सिंह राशि जनवरी 2021 ಮಾಸ ಭವಿಷ್ಯ ಅಂದರೆ ತಿಂಗಳ ಭವಿಷ್ಯವನ್ನು ತಿಳಿಸ್ತಾ ಇದ್ದೀನಿ। ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ನಿಮ್ಮೇಲೆ ಏನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋಂಥ ವಿಚಾರವನ್ನು ತಿಳಿಸ್ತೀನಿ। ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬರಿದ್ದೀರಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದನ್ನು ಒತ್ತಿ, ಆಗ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ್ರೆ ಲೇಟೆಸ್ಟ್ ನಿಮಗೆ ಬೇಗ ಬಂದು ತಲುಪುತ್ತೆ। ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ। ಹಾಗಾದರೆ ಸಿಂಹರಾಶಿ ಜಾತಕರಿಗೆ ಅದೃಷ್ಟ ನಿಮ್ಮದು, ಈ ಜನವರಿ ತಿಂಗಳು ಚೆನ್ನಾಗಿದೆ, ಸ್ವಲ್ಪ ನೀವು ಕೋಪ ಅನ್ನೋದನ್ನ ಬಿಟ್ಟರೆ ಒಳ್ಳೆಯದು, ಮನೆ ಕೊಳ್ಳುವ ಆಸೆ ಅನ್ನೋಂಥದ್ದು ಈ ಮಾಸ ಈಡೇರುವುದು ಸ್ವಲ್ಪ ಕಷ್ಟ, ವಿವಾಹಕ್ಕೆ ಸ್ವಲ್ಪ ಚೆನ್ನಾಗಿದೆ ಸ್ವಲ್ಪ ನಿಧಾನ ಆಗ್ಬೋದು, ಇದು ಸಕಾಲವಲ್ಲ, ಇನ್ನು ಪಾಲುದಾರಿಕೆ ವ್ಯಾಪಾರ ಅನ್ನೋದು ಬೇಡ ಜನವರಿ ತಿಂಗಳಲ್ಲಿ। ವಿದ್ಯಾರ್ಥಿಗಳಿಗೆ ಕ್ರಮೇಣ ಶುಭ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ। ಇನ್ನು ಉದ್ಯೋಗಾವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ, ಕೆಲಸ ಅನ್ನೋದೇ ನಿಮ್ಮನ್ನು ಹುಡುಕೊಂಡು ಬರುತ್ತೆ। ಸಂದರ್ಶನದಲ್ಲಿ ನೀವೇನಾದರೂ ಭಾಗಿಯಾದರೆ ಅಲ್ಲಿ ಯಶಸ್ಸನ್ನು ಸಾಧಿಸ್ತೀರಿ, ಯಾವುದೇ ಇಂಟರ್ವ್ಯೂ ಆಗಿರ್ಬೋದು, ಸಾಫ್ಟ್ವೇರ್ನವ್ರು ಇರ್ಬೋದು, ಇನ್ನು ಬೇರೆ ಯಾವುದೇ ಫೀಲ್ಡಲ್ಲಿ ಇರ್ಬೋದು, ನಿಮಗೇನೋ ಇಂಟರ್ವ್ಯೂ ಜನವರಿನಲ್ಲಿದ್ದರೆ ಅದರಲ್ಲಿ ನೀವು ಸಕ್ಸಸ್ ಅನ್ನೋದು ಕಾಣ್ತೀರಾ। ಶತ್ರುಗಳಿಂದಲೂ ಗೌರವ ಪಡೆಯುವಂತಹ ಸಮಯ ಈ ಜನವರಿ ಮಾಸ, ಯಾಕಂದರೆ ಇದು ಹೊಸ ವರ್ಷ ಆರಂಭ, ಯಾರ್ಯಾರು ಆಂಗ್ಲ ಪದ್ಧತಿಯಂತೆ ಹೊಸ ವರ್ಷ ಆಚರಣೆ ಮಾಡ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ಸಹ ವಿಶ್ ಯು ಹ್ಯಾಪಿ ನ್ಯೂ ಇಯರ್। ಉದ್ಯೋಗ ಮತ್ತು ನಿಮಗೆ ಈ ತಿಂಗಳಲ್ಲಿ ಶತ್ರುಗಳಿಂದಲೂ ಗೌರವ ಪಡೆಯುವ ಸಮಯ, ಇದನ್ನು ರಿಪೀಟ್ ಮಾಡಿದ್ದೀನಿ, ಹಿರಿಯರು ಮತ್ತು ಹೆತ್ತವರ ಭೇಟಿಯನ್ನು ನೀವು ಮಾಡ್ತೀರಿ, ಸಲಹೆಯಿಂದ ನಿಮಗೆ ಸಂತಸ ಅನ್ನೋದು ಸಿಗುತ್ತೆ, ಆರೋಗ್ಯ ಅನ್ನೋದು ಸುಧಾರಣೆ ಆಗುತ್ತೆ, ಆರೋಗ್ಯ ಭವಿಷ್ಯ ತಿಳಿಸಿದ್ದೀನಿ। 16 ಜನವರಿಯ ನಂತರ ಹೊಸ ಕಾರ್ಯ ಯಾವುದಾದ್ರೂ ನೀವು ಆರಂಭ ಮಾಡ್ತೀರಾ, ಸಂಗಾತಿಯ ಸಹಕಾರ ಅನ್ನೋದು ನಿಮಗೆ ಇರುತ್ತೆ, ನಿಮ್ಮ ಪ್ರತಿಷ್ಠೆ ಅನ್ನೋದು ಹೆಚ್ಚಿಸಲಿದೆ, ಯಾರ್ಯಾರು ಭೂ ವ್ಯವಹಾರಗಳಿದೆ ಅದು ಸ್ವಲ್ಪ ವಿವಾದಗಳಿದ್ದರೆ ಅದು ಈ ತಿಂಗಳಲ್ಲಿ ಮುಗಿಯುತ್ತದೆ, ಮಿತ್ರರಿಂದ ನಿಮಗೆ ಲಾಭ ಉಂಟಾಗುತ್ತೆ, ಮದುವೆ ಇತ್ಯರ್ಥ ಕೆಲವರ ಕುಟುಂಬದಲ್ಲಿ ಮದುವೆ ಇತ್ಯರ್ಥಗಳಾಗುವಂಥದ್ದು, ಇನ್ನು ಕೆಲವರ ಕುಟುಂಬದಲ್ಲಿ ಮಗುವಿನ ಜನನದಿಂದ ಸಂತಸದ ವಾತಾವರಣ ಅನ್ನೋದು ಈ ತಿಂಗಳಲ್ಲಿ ಇರುತ್ತೆ ಸಿಂಹರಾಶಿ ಜಾತಕರಿಗೆ। ಇನ್ನು ಸಾಧು ಸಂತರು ಅವರ ಆಶೀರ್ವಾದ ಅನ್ನೋದು ನಿಮಗೆ ಪ್ರಾಪ್ತಿಯಾಗುವುದು, ನಿಮ್ಮೊಳಗಿನ ಪ್ರತಿಭೆ ಬೆಳಕಿಗೆ ಬರಲಿದೆ, ಯಾಕಂದರೆ ಎಷ್ಟೋ ಜನ ಹತ್ರ ಪ್ರತಿಭೆ ಇರುತ್ತೆ ಆದರೆ ಅವ್ರದ್ದು ಬೆಳಕಿಗೆ ಬಂದಿರಲ್ಲ, ಫೇಮಸ್ ಆಗಿರಲ್ಲ, ಅದು ನಿಮಗೆ ಬೆಳಕಿಗೆ ಬರ್ತೀರಿ। ಆದಾಯದಲ್ಲಿ ಈ ಜನವರಿ ತಿಂಗಳು ಹೆಚ್ಚಳವಾಗಲಿದೆ, ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿರಿ, ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಸಮಯ, 16ನೇ ತಾರೀಕು ಜನವರಿಯ ನಂತರ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಸಮಯ, ಮನೆಯ ಹೊರಗೆ ಸಮಯ ಕಳೆಯುವುದನ್ನು ನೀವೇನು ಮಾಡಿ ಕಡಿಮೆ ಮಾಡಿರಿ, ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತದೆ ಈ ಜನವರಿ ಮಾಸ, ನ್ಯಾಯಾಲಯದ ವ್ಯಾಜ್ಯಗಳು ಅದರೂ ಸಹ ಮುಂದೂಡುತ್ತೆ ಅಥವಾ ಮುಂದುವರಿಯುತ್ತದೆ, ಯಾರಿಗೆ ಕೋರ್ಟ್ ಕೇಸಸ್ ಇದೆ ಅವರೆಲ್ಲ, ದೂರ ಪ್ರಯಾಣ ಮಾಡುವಿರಿ ಈ ತಿಂಗಳು, ಕೆಲವರು ಮಹಿಳೆಯರು ಸುಖ ಜೀವನವನ್ನು ಈ ತಿಂಗಳು ಜನವರಿ ನೀವು ಸಾಗಿಸುವಿರಿ, ಸ್ನೇಹಿತರ ಸಮಸ್ಯೆಗಳನ್ನು ರಾಜಿ ಮಾಡುವ ರೂಪದಲ್ಲಿ ನೀವೇನು ಮಾಡುವಿರಿ ಅವ್ರನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀರಾ, ದೂರ ಮಾಡುವಿರಿ, ಕೆಲವರಿಗೆ ಬಡ್ತಿ ಸಿಗುತ್ತದೆ, ಪ್ರಮೋಷನ್ಗೆ ಟ್ರೈ ಮಾಡ್ತಾ ಇದ್ದರೆ ಸಿಗುವ ಸಾಧ್ಯತೆಗಳಿರುತ್ತೆ। ಹಾಗಾದರೆ ಸಿಂಹರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು ಅಂದರೆ ಶ್ರೀ ದತ್ತಾತ್ರೇಯ ಸ್ತೋತ್ರವನ್ನು ಪಠಿಸಿರಿ, ಬಾಳೆಹಣ್ಣು ದಾನ ಮಾಡಿ, ಬಹಳ ಒಳ್ಳೆಯದು ಶುಭ। ಈಗ ಸಿಂಹರಾಶಿಯ ಅಧಿಪತಿ ರವಿ, ಹಾಗಾದರೆ ರವಿ ನವಗ್ರಹಗಳು, ಯಾಕಂದರೆ ಸರ್ವಂ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಸರ್ವಂ ಗ್ರಹಾಧೀನಂ ಜಗತ್, ಹಾಗಾದರೆ ನಮ್ಮ ಕೈಯಲ್ಲಿ ಸೂರ್ಯ ಇಲ್ವಾ, ನವಗ್ರಹಗಳಿಲ್ವಾ, ರೇಖೆಗಳಿ ದ್ವಾದಶ ರಾಶಿಗಳಿಲ್ವಾ ಇದ್ದಾರೆ, ಹಾಗಾದರೆ ಸೂರ್ಯನ ಬೆರಡು ನಿಮಗೆಲ್ಲ ಆಗಲೇ ಎಷ್ಟೋ ಸಲ ಹೇಳಿದ್ದೀನಿ ನಾನು, ಇದು ನನ್ನ ಸನ್ ಫಿಂಗರ್ ಅಂತಾನೆ, ಇದು ಇಲ್ಲಿ ಕೆಳಗಡೆ ಇರುವಂಥದ್ದು ಸೂರ್ಯ ಪರ್ವ,
ಈ ಉಂಗುರದ ಬೆರಳಿಗೆ ಕೆಳಗಡೆ ಇರುವಂಥದ್ದೇ ರವಿ ಪರ್ವ. ಈ ಸೂರ್ಯ ಪರ್ವದ ಮೇಲೆ ತ್ರಿಕೋನವಿದ್ದರೆ, ತ್ರಿಕೋನ ಅಂದ್ರೆ ಏನು, ಟ್ರಯಾಂಗಲ್, ಕೆಲವರು ಗೊತ್ತಿರಲ್ಲ ಪೂರ್ತಿ ಕನ್ನಡ, ಅದಕ್ಕೆ ನಾನು ಸ್ವಲ್ಪ ಇಂಗ್ಲೀಷ್ ಹೇಳ್ತಾ ಇರ್ತೀನಿ. ತ್ರಿಕೋನವಿದ್ದರೆ ಒಳ್ಳೆ ಮಾತುಗಾರ, ಕೆಲವರು ನೋಡಿ ಮಾತಾಡೋದು ಎಷ್ಟು ಅಟ್ರಾಕ್ಟಿವ್ ಆಗಿ ಮಾತಾಡ್ತಾರೆ, ಭಾಷಣಕಾರರಾಗಿರ್ತಾರೆ, ನ್ಯಾಯಶಾಸ್ತ್ರ ಪರಿಶ್ರಮ ಉಳ್ಳವರು, ಪ್ರತಿಭಾ ಸಂಪನ್ನರು. ಅದಕ್ಕೆ ನಿಮ್ಮ ಕೈನ ನೋಡ್ಕೋಬೇಕು. ಇಲ್ಲೇನಾದರೂ ಸೂರ್ಯನ ಬೆರಳು ಕೆಳಗಡೆ ತ್ರಿಕೋನದ ಚಿಹ್ನೆ, ಟ್ರಯಾಂಗಲ್ ಥರ ಏನೋ ಚಿಹ್ನೆ ಇದೆಯಾ ಅಂತ ನೀವು ನೋಡ್ಕೊಂಡ್ರೆ ಗೊತ್ತಾಗುತ್ತೆ, ಪ್ರತಿಭಾ ಸಂಪನ್ನರು. ಈ ತ್ರಿಕೋನ ಏನಾದರೂ ಛಿದ್ರವಾಗಿದ್ದರೆ ಸುಖ ಶಾಂತಿ ದೊರೆಯಲಾರದು. ಪ್ರಯತ್ನ ಪಟ್ಟರೆ ನೀವೇನಾಗ್ತೀರಿ, ಛಿದ್ರ ಆಗಿದ್ರೂ ಸಹ ಪ್ರಯತ್ನ ಪಟ್ಟರೆ ನೀವು ಇದನ್ನೆಲ್ಲ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಗುರುಜಿ, ನಾನು ನಿಮಗೆ ಕೈ ರೇಖೆ ಕೇಳಿ ಹೇಳ್ತಿಲ್ಲ, ಡೇಟ್ ಆಫ್ ಬರ್ತಿಲ್ಲ ಅಂತ ಅಂಥವರು ನಿಮ್ಮ ಕೈಯನ್ನು ರೇಖೆ ತೋರಿಸಿ ನಿಮ್ಮ ಭವಿಷ್ಯ ತಿಳ್ಕೊಬೋದು. ಗುರುಜಿ, ನನ್ನ ಕೈ ತೋರ್ಸಕ್ಕೆ ಇಷ್ಟ ಇಲ್ಲ, ಮುಖ ನೋಡಿನೇ ಅಂಗ ಸಾಮುದ್ರಿಕ, ಮುಖ ನಮ್ಮ ಶರೀರ ನೋಡಿದ ತಕ್ಷಣ ನಿಮ್ಮ ಭವಿಷ್ಯ ಹೇಳ್ಬೋದಾ? ಎಸ್, ಹೇಳ್ಬೋದು. ಅಂಗ ಸಾಮುದ್ರಿಕ ಶಾಸ್ತ್ರ, ನಾರದ ಮುನಿಗಳಿಗೆ ಹಸ್ತ ಸಾಮುದ್ರಿಕ ಶಾಸ್ತ್ರ ಚೆನ್ನಾಗಿ ಗೊತ್ತಿತ್ತು. ಪಾರ್ವತಿಯ ಕೈಯನ್ನು ನೋಡಿ ಹೇಳ್ತಾರೆ, ನೀನು ಶಿವನನ್ನೇ ಮದುವೆ ಆಗ್ತೀಯ ಅಂತ. ಹಾಗೆ ನಿಮ್ಮ ಮುಖ ನೋಡಿದ ತಕ್ಷಣ ನಿಮ್ಮ ಭವಿಷ್ಯ ತಿಳಿಬೋದು. ಹಾಗಾದರೆ ನಿಮ್ಮ ಕುತ್ತಿಗೆ ನೋಡ್ಕೋಬೇಕು. ನೀವು ಕನ್ನಡಿ ಮುಂದೆ ಹೋಗಿ ನಿಮ್ಮ ಕುತ್ತಿಗೆ ಹೇಗಿದೆ, ನಿಮ್ಮ ಕುತ್ತಿಗೆ ನಂದಿಯ ಕಂಠದಂತೆ, ಕಂಠ ಉಳ್ಳವರು, ಧೀರರು, ಶೂರರು ಆಗಿ ಹೆಸರು ಗಳಿಸುತ್ತಾರೆ. ಹೀಗೆ ನಿಮ್ಮ ಮುಖ, ಕಣ್ಣು, ಮೂಗು, ಬಾಯಿ, ಹೀಗೆ ನಿಮ್ಮ ಮುಖ ನೋಡಿನೇ ನವಗ್ರಹಗಳಲ್ಲೂ ಮುಖದಲ್ಲಿಲ್ವಾ ಇದ್ದಾರೆ, ಸರ್ವಂ ಗ್ರಹಾಧೀನಂ ಜಗತ್. ಹೀಗೆ ನಿಮ್ಮ ಭವಿಷ್ಯವನ್ನು ತಿಳ್ಕೋಬೋದು. ನಿಮ್ಮೆಲ್ಲರಿಗೂ ಸಹ, ಯಾರು ಆಂಗ್ಲ ಪದ್ಧತಿಯಂತೆ ಹೊಸ ವರ್ಷ ಆಚರಣೆ ಮಾಡ್ತಾ ಇದ್ದೀರಿ, ನಿಮ್ಮೆಲ್ಲರಿಗೂ ಸಹ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಸಮಸ್ತ ಲೋಕೋ ಸುಖಿನೋ ಭವಂತು.